ನಮಸ್ಕಾರ. ನಾನು ಕೂಡ ಇವತ್ತು ನಿಮಗೆ 5 ವರ್ಡನ್ನು ಹೇಳಿಕೊಡ್ತೇನೆ. ನಾನು ಯಾವಾಗ ರಿಪೀಟ್ ಮಾಡ್ತೇನೋ ಆಗ ನೀವು ನನ್ನೊಟ್ಟಿಗೆ ರಿಪೀಟ್ ಮಾಡಿದರೆ ನಿಮಗೆ ಬೇಗ ಈಸಿಯಾಗಿ ಸುಲಭವಾಗಿ ಇಂಗ್ಲೀಷ್ ಬರುತ್ತೆ. ಅದೇನು ಅಷ್ಟು ಕಷ್ಟ ಅಲ್ಲ ಇಂಗ್ಲೀಷು. ಒಂದು ಲ್ಯಾಂಗ್ವೇಜ್ ನಮಗೆ ಬರುವುದಿಲ್ಲ, ನಮಗೆ ಗ್ರಾಮರ್ ಮಿಸ್ಟೇಕ್ ಆಗ್ತದೆ ಅಂತ ಟೆನ್ಷನ್ ಮಾಡಬೇಕಂತಿಲ್ಲ. ಹೇಗೆ ನಾವು ಮಾತಾಡ್ತೇವೋ ಅದೇ ಏನು ಲ್ಯಾಂಗ್ವೇಜ್ ಆಗಿ ಹೋಗುತ್ತೆ. ಸೊ ಈಗ ಫಸ್ಟ್, ನಾನು ಮಲಗುವ ಸಮಯ, ಇಟ್ ಈಸ್ ಟೈಮ್ ಫಾರ್ ಮೀ ಟು ಸ್ಲೀಪ್. ಇಟ್ ಈಸ್ ಟೈಮ್ ಫಾರ್ ಮೀ ಟು ಸ್ಲೀಪ್. ಅಪ್ಪ ಆಫೀಸ್ನಿಂದ ಬರುವ ಸಮಯ, ಇಟ್ ಈಸ್ ಟೈಮ್ ಫಾರ್ ಫಾದರ್ ಟು ಕಮ್ ಫ್ರಮ್ ಆಫೀಸ್. ಇಟ್ ಈಸ್ ಟೈಮ್ ಫಾರ್ ಫಾದರ್ ಟು ಕಮ್ ಫ್ರಮ್ ಆಫೀಸ್. ನಾನು ತಿನ್ನುವ ಸಮಯ, ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಈಟ್. ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಈಟ್. ನಾನು ಟ್ಯೂಷನಿಗೆ ಹೋಗುವ ಸಮಯ, ಇಟ್ ಈಸ್ ಟೈಮ್ ಫಾರ್ ಮೀ ಟು ಗೋ ಟು ಟ್ಯೂಷನ್. ಇಟ್ ಈಸ್ ಟೈಮ್ ಫಾರ್ ಮೀ ಟು ಗೋ ಟು ಟ್ಯೂಷನ್. ನಾವೆಲ್ಲರೂ ಇಂಗ್ಲೀಷ್ಗಳನ್ನು ಕಲಿಯುವ ಸಮಯ, ಇಟ್ ಈಸ್ ಟೈಮ್ ಫಾರ್ ಆಲ್ ಆಫ್ ಅರ್ಸ್ ಟು ಲರ್ನ್ ಇಂಗ್ಲೀಷ್. ಇಟ್ ಈಸ್ ಟೈಮ್ ಫಾರ್ ಆಲ್ ಆಫ್ ಅರ್ಸ್ ಟು ಲರ್ನ್ ಇಂಗ್ಲೀಷ್. ಈಗ ನೀವು ಹೇಳಬೇಕು, ನಿನ್ನ ಕಲಿಯುವ ಸಮಯ ಆಗಿದೆ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈಸಿಯಾಗಿ ಹೇಳಿಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು.